ವೀಕ್ಷಕರಿ, ನಾವು ಬಹಳ ಇತ್ತೀಚೆಗೆ ರಸ್ತೆ ಬದಿಯ ತಿಂಡಿ ತಿನಿಸುಗಳ ಒಳಿತು ಮತ್ತು ಕೆಡುಗುಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಎಲ್ಲಾ ರಸ್ತೆಯ ಬದಿಯ ವ್ಯಾಪಾರಿಗಳು ಕೂಡ ಆ ರೀತಿ ಇರಲ್ವಾದ್ರೂ ಅನೇಕರು ತಮ್ಮ ಲಾಭಕ್ಕಾಗಿ ಏನ್ ಬೇಕಾದ್ರೂ ಮಾಡೋದಿಕ್ಕೆ ಹಿಂಜರಿಯಲ್ಲ. ಅದೇ ರೀತಿ ರಸ್ತೆ ಬದಿಯ ವ್ಯಾಪಾರಿಗಳ ಕತೆ ಇದಾದ್ರೆ ಇನ್ನು ದುಬಾರಿ ಹೋಟೆಲ್ಗಳ ಹಣೆ ಬರಹ ಹೇಗೆ ಎಂಬುದನ್ನ ತಿಳಿಸ್ಕೊಡಿ ಅಂತ ಅನೇಕರು ಇಲ್ಲಿ ಕೇಳಿದ್ರಿ. ಹೌದು, ರೆಸ್ಟೋರೆಂಟ್ ಫುಡ್ ಹಾಗೂ ಅದರ ಗುಣಮಟ್ಟದ ಬಗ್ಗೆ ಕೂಡ ನಾವೆಲ್ಲ ಇವತ್ತು ತಿಳಿದುಕೊಳ್ಬೇಕು. ಬನ್ನಿ ವೀಕ್ಷಕರಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೆಸ್ಟೋರೆಂಟ್ನ ಆಹಾರದ ಒಳಿತು ಮತ್ತು ಕೆಡುಗುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ವೀಕ್ಷಕರು, ಕೆಲವರಿಗೆ ರೆಸ್ಟೋರೆಂಟ್ಗೆ ಹೋಗಿ ತಿನ್ನುವಂತ ಗೀಳಿರುತ್ತೆ. ಮುಖ್ಯವಾಗಿ ಅಂಥವರು ಈ ಒಂದು ವಿಡಿಯೋವನ್ನ ನೋಡಬೇಕಾಗಿ ವಿನಂತಿ. ನ್ಯಾಷನಲ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಆಫ್ ಇಂಡಿಯಾ ಎಂಬ ಸಂಸ್ಥೆಯ 2019 ಮೇ ತಿಂಗಳಲ್ಲಿ ಕೊಟ್ಟಂತ ಒಂದು ವರದಿ ಪ್ರಕಾರ ಸರಾಸರಿ ಭಾರತೀಯರು ತಿಂಗಳಲ್ಲಿ ಕನಿಷ್ಠ 6 ಹೊರಗಡೆ ಆಹಾರವನ್ನ ಸೇವನೆ ಮಾಡುತ್ತಿದ್ದಾರೆ. ಈ ಫುಡ್ ಡೆಲಿವರಿ ಆಪ್ಗಳಲ್ಲಿ ದಿನವೊಂದಕ್ಕೆ 15 ಲಕ್ಷಕ್ಕಿಂತ ಹೆಚ್ಚಿನ ಆರ್ಡರ್ಗಳು ಬರ್ತವಂತೆ. ಅಂದ್ರೆ ಸ್ವಿಗ್ಗಿ ಒಂದರಿಂದನೇ 15 ಲಕ್ಷ ಆರ್ಡರ್ಗಳು ಹಾಗೂ ಜೊಮ್ಯಾಟೊ ಒಂದರಲ್ಲಿ 15 ಲಕ್ಷಕ್ಕಿಂತ ಹೆಚ್ಚಿನ ಆರ್ಡರ್ಗಳು ಅಂತಾನೆ ಅರ್ಥ. ಇಲ್ಲಿ ಕೇವಲ ಸ್ವಿಗ್ಗಿ ಜೊಮ್ಯಾಟೊ ಮಾತ್ರವಲ್ಲದೆ ಫುಡ್ ಫಾಂಡಾ, ಊಬರ್ ಇನ್ನು ಮುಂತಾದ ಫುಡ್ ಡೆಲಿವರಿ ಆಪ್ಗಳು ಕೂಡ ಇವೆ. ಹಾಗೇನೆ ಕೆಲ ರೆಸ್ಟೋರೆಂಟ್ಗಳು ಕೂಡ ಸ್ವತಃ ತಾವೇ ಹೋಮ್ ಡೆಲಿವರಿ ಕೂಡ ಮಾಡ್ತವೆ. ಇದೆಲ್ಲದರ ಹೊರತಾಗಿಯೂ ಕೂಡ ನೇರ ರೆಸ್ಟೋರೆಂಟ್ಗೆ ಹೋಗಿ ತಿನ್ನುವರ ಸಂಖ್ಯೆ ಕೂಡ ನಮ್ಮಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿದೆ. ಕಳೆದ ವಿಡಿಯೋದಲ್ಲಿ ಸ್ಟ್ರೀಟ್ ಫುಡ್ನ ಕೆಡುಗುಗಳ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡಿದ್ವಿ. ಈ ರೆಸ್ಟೋರೆಂಟ್ಗಳು ಜನರನ್ನ ಬಗ್ರ ಮಾಡೋದಕ್ಕೆ ಬಳಸುವಂತ ಟ್ರಿಕ್ಗಳ ಬಗ್ಗೆ ತಿಳಿದ್ರೆ ನೀವು ಒಂದು ಕ್ಷಣ ನಿಜಕ್ಕೂ ದಂಗಾಗ್ತೀರಾ. ವೀಕ್ಷಕರೇ, ಇವರು ಬಳಸುವಂತ ಟ್ರಿಕ್ಗಳಲ್ಲಿ ಮೊದಲನೇದು ಆರ್ಟಿಫಿಷಿಯಲ್ ಕಲರಿಂಗ್ ಅಥವಾ ಕೃತಕ ಬಣ್ಣ ಲೇಪನ. ಈ ಕೃತಕ ಫುಡ್ ವರ್ಣಗಳು ನಾವು ಇವತ್ತು ಸೇವನೆ ಮಾಡುವಂತ ಎಲ್ಲಾ ಬಗೆಯ ಜಂಗ್ ಅಥವಾ ರಂಗು ರಂಗಿನ ಆಹಾರದಲ್ಲೂ ಕೂಡ ಸೇರಿರುತ್ತವೆ. ಉದಾಹರಣೆಗೆ ಸ್ವೀಟ್ಸ್, ಕೇಕ್, ಚಾಕ್ಲೇಟ್, ಕೂಲ್ ಡ್ರಿಂಕ್ಸ್ ಸೇರಿದಂತೆ ಅನೇಕ ತಿನಿಸುಗಳಲ್ಲಿ ಈ ಕಲರಿಂಗ್ ಇರುತ್ತೆ. ಈ ಹೋಟೆಲ್ಗಳಲ್ಲಿ ಆಹಾರಗಳಿಗೆ ಬಳಸುವಂತ ಕಲರಿಂಗ್ಗಳಲ್ಲಿ ಮುಖ್ಯವಾದುದು ಅವು ಹಳದಿ ಹಾಗೂ ಕೆಂಪು ಬಣ್ಣಗಳು. ಅಂದ್ರೆ ಉಳಿದ ಬಣ್ಣಗಳಿಗಿಂತಲೂ ಕೂಡ ಈ ಒಂದು ಬಣ್ಣಗಳನ್ನ ಇಲ್ಲಿ ಹೆಚ್ಚಾಗಿ ಹಾಗೂ ಸಾಮಾನ್ಯವಾಗಿ ಬಳಸಲಾಗುತ್ತೆ. ಈ ಹಳದಿ ಬಣ್ಣದ ಬಗ್ಗೆ ಹೇಳುವುದಾದರೆ ಅದನ್ನ ಟಾಟ್ರಾಜೈನ್ ಎಂಬ ಕೆಮಿಕಲ್ನಿಂದ ತಯಾರು ಮಾಡಲಾಗುತ್ತೆ. ಆತಂಕಕಾರಿ ವಿಷಯ ಅಂದ್ರೆ ಈ ಫುಡ್ ಕಲರ್ಗಳನ್ನ ಪೆಟ್ರೋಲಿಯಂ ಪ್ರಾಡಕ್ಟ್ನಿಂದ ಉತ್ಪಾದಿಸಲಾಗುತ್ತೆ. US ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಸಂಸ್ಥೆ ಈ ವರ್ಣಗಳ ಬಳಕೆಗೆ ಅಧಿಕೃತ ಅನುಮತಿಯನ್ನ ಕೊಟ್ಟಿದೆಯಾದರೂ ಅನೇಕ ಮಂದಿ ಫುಡ್ ರಿಸರ್ಚ್ಗಳು ಇದರಿಂದ ಅನೇಕ ಗಂಭೀರ ಆರೋಗ್ಯದ ಸಮಸ್ಯೆ ಬರುವಂತಹ ಸಂಭವ ಅಧಿಕ ಇದೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅವ್ರ ಪ್ರಕಾರ ಈ ಕೃತಕ ವರ್ಣಗಳು ಹೆಚ್ಚಾಗಿ ನಮ್ಮ ದೇಹವನ್ನ ಸೇರಿದ್ರೆ ಅವುಗಳಿಂದ ಒಕ್ಕರಿಸುವಂತಹ ರೋಗಗಳ ಪೈಕಿ ಮೊದಲನೇದು ಅಸ್ತಮ, ಎರಡನೇದು ಸ್ಕಿನ್ ಅಲರ್ಜಿಗಳು ಮತ್ತು ಸ್ಕಿನ್ ರಾಶಸ್ ಈ ರೀತಿ ಇತ್ಯಾದಿ. ಇನ್ನು ಕೆಂಪು ಬಣ್ಣದ ಕಲರಿಂಗ್ ಬಗ್ಗೆ ಹೇಳುವುದಾದರೆ ಇದನ್ನ ವಿಶೇಷವಾಗಿ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಗಳಿಂದ ತಯಾರು ಮಾಡ್ತಾರೆ. ಇದನ್ನೇ ರೆಡ್ ಡೈ ಫಾರ್ಟ್ ಅಂತ ಕರೀತಾರೆ. ಕಾರ್ಮೈನ್ ಎಂಬ ಹೆಸರಿಂದಲೂ ಕೂಡ ಈ ಒಂದು ಕೆಂಪು ದ್ರವವನ್ನ ಕರೆಯಲಾಗುತ್ತೆ. ಕಳವಳಕಾರಿ ಸಂಗತಿ ಏನಂದ್ರೆ ಈ ಕೆಂಪು ಬಣ್ಣವನ್ನ ಕೊಚಿನಿಲ್ ಎಂಬ ಒಂದು ಅಪರೂಪದ ಕೀಟವೊಂದರಿಂದ ಸಂಗ್ರಹಿಸ್ತಾರೆ. ಕೇವಲ 450 ಗ್ರಾಂ ತೂಗುವಂತ ಈ ಒಂದು ಕೆಂಪು ಬಣ್ಣವನ್ನ ತಯಾರು ಮಾಡೋದಕ್ಕೆ ಸುಮಾರು 50,000ಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯ ಈ ನಿಸರ್ಗ ದತ್ತವಾದ ಕೀಟ ಪ್ರಭೇದಗಳನ್ನ ಹಿಡಿದು ಕೊಲ್ಲಲಾಗುತ್ತೆ. ಈ ಒಂದು ಸಂಗತಿ ಬಹುಶಃ ರೆಸ್ಟೋರೆಂಟ್ಗೆ ಹೋಗುವಂತ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಅಲ್ಲಿ ನೀವು ಚಪ್ಪರಿಸುವ ಆಹಾರದ ಕೆಂಪು ದ್ರವ ಈ ಒಂದು ಕೀಟಗಳಿಂದಲೇ ಉತ್ಪಾದಿಸಲಾಗಿದ್ದು ಇದು ನಾನ್ ವೆಜಿಟೇರಿಯನ್ ಕ್ಯಾಟಗರಿಯಲ್ಲೂ ಕೂಡ ಬರುತ್ತೆ. ಒಂದು ವೇಳೆ ನೀವು ಸ್ಟ್ರಿಕ್ಟ್ ಸಸ್ಯಾಹಾರಿಯಾಗಿದ್ರೆ ರೆಸ್ಟೋರೆಂಟ್ಗಳಲ್ಲಿ ಕೊಡುವಂತ ಕೆಂಪು ವರ್ಣದ ಆಹಾರಗಳ ಬಗ್ಗೆ ಎಚ್ಚರವಾಗಿರಿ. ಈ ಕೆಂಪು ವರ್ಣದ ಕಾರ್ಮನ್ ಅಂಶ ಇರುವಂತ ಕಲರಿಂಗ್ ನಮ್ಮ ದೇಹವನ್ನು ಅತಿಯಾಗಿ ಸೇರಿದ್ರೆ ಅದರಿಂದ ಸ್ಕಿನ್ ರ್ಯಾಶ್, ಅಲರ್ಜಿ, ತುರಿಕೆ ಮುಂತಾದ ಗಂಭೀರ ಸಮಸ್ಯೆಗಳು ತಗಲುತ್ತವೆ. ಇವುಗಳನ್ನ ಇಂತಿಷ್ಟೇ ಪ್ರಮಾಣದಲ್ಲೂ ಬೆರೆಸಬೇಕು ಎಂಬ ಅಧಿಕೃತ ನಿಯಮ ಏನಿಲ್ಲ. ಹೀಗಾಗಿ ಕಡಿಮೆ ಬೆಲೆಗೆ ಸಿಗುವಂತ ಇದನ್ನ ಹೋಟೆಲ್ ಮಾಲೀಕರು ಹೆಚ್ಚಿನ ಪ್ರಮಾಣದಲ್ಲಿ ಆಹಾರಗಳಿಗೆ ಲೇಪಿಸುತ್ತಾರೆ ಹಾಗೂ ಇದರ ಅತಿಯಾದ ಸೇವನೆ ಕ್ಯಾನ್ಸರ್ನಂತಹ ಮಾರಿಗೂ ಆಹ್ವಾನವನ್ನ ಕೊಡುತ್ತೆ. ಈ ಒಂದು ವರ್ಣದಲ್ಲಿ ಬೆನ್ಸಿಡಿನ್ ಎಂಬ ಕ್ಯಾನ್ಸರ್ ಪ್ರಚೋದನೆ ಮಾಡುವಂತಹ ಕೆಮಿಕಲ್ ಅಂಶ ಕೂಡ ಇರುತ್ತೆ. ಇನ್ನು ಹಳದಿ ಕಲರ್ನಲ್ಲಿ ಇರುವಂತಹ ಟಿಟ್ರಾಜೈನ್ ಎಂಬ ಕೆಮಿಕಲ್ ನಮ್ಮ DNA ಮೇಲೂ ಕೂಡ ವ್ಯತಿರಿಕ್ತ ಪರಿಣಾಮವನ್ನ ಬೀರುತ್ತೆ. ಇದು ಜೆನೆಟಿಕ್ ಮ್ಯೂಟೇಷನ್ಗೂ ಕೂಡ ದಾರಿಯಾಗಿ ಅದರಿಂದ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಇದರ ನಂತರ ನಾವು ಹೇಳಬೇಕಾದದ್ದು ಇವರು ಆಹಾರಕ್ಕೆ ಬಳಸುವ ಎಣ್ಣೆ ಬಗ್ಗೆ. ಇಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಎಣ್ಣೆಯನ್ನ ಬಳಸಲಾಗುತ್ತೆ ಹಾಗೂ ಬಳಸಿದ ಎಣ್ಣೆಯನ್ನೇ ಮರುಬಳಕೆ ಮಾಡೋದು ಮತ್ತು ಅತಿಯಾಗಿ ಆಹಾರವನ್ನ ರೋಸ್ಟ್ ಮಾಡೋದು ಇಂತಹ ಪ್ರಮಾದಕರ ಚಟುವಟಿಕೆಗಳು ಅಲ್ಲಿ ನಿತ್ಯ ಕಾಮನ್ ಆಗಿ ನಡೀತವೆ. ಅದೇ ಪ್ರಮಾಣದ ಎಣ್ಣೆಯನ್ನ ಹೆಚ್ಚು ಸಮಯ ಅಡುಗೆಗೆ ಬಳಸಿದ್ರೆ ಎಣ್ಣೆಯ ಖರ್ಚು ಉಳಿಯುತ್ತೆ ಎಂಬ ಸ್ವಾರ್ಥ ಇವರದ್ದು. ಅದಕ್ಕಾಗಿ ಇಲ್ಲಿ ತರಕಾರಿಗಳನ್ನ ಮೊದಲೇ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡುವಂತ ಅವರು ಅವುಗಳನ್ನ ಹಾಗೆ ಎತ್ತಿಟ್ಕೊಂಡು ನಂತರ ಮತ್ತೊಮ್ಮೆ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ತಾರೆ. ಈಗಿನ ರಿಫೈಂಡ್ ಆಯಿಲ್ಗಳನ್ನ ಒಂದು ಸಲ ಬಳಸಿದ್ರೇನೆ ಅದು ತೊಂದರೆಗೆ ಈಡ್ ಮಾಡುತ್ತೆ. ಹೀಗಿರುವಾಗ ಇಷ್ಟು ಸಲ ಎಣ್ಣೆಯಲ್ಲಿ ಮಿಂದೇಳುವಂತ ಖಾದ್ಯಗಳು ಸೇವನೆಗೆ ಖಂಡಿತ ಯೋಗ್ಯ ಅಲ್ಲ. ಡೀಪ್ ಫ್ರೈ ಆದಂತ ಯಾವುದೇ ಆಹಾರ ಸಾಮಗ್ರಿಯನ್ನ ಮತ್ತೆ ಮತ್ತೆ ಒಗ್ಗರಣೆಯಲ್ಲಿ ಹಾಕಿದಾಗ ಅವು ಗ್ರೀಸ್ ಫುಡ್ ಆಗಿ ಬದಲಾಗ್ತವೆ. ಇಂತಹ ಹಂತಕ್ಕೆ ಬರುವಂತಹ ಪದಾರ್ಥಗಳನ್ನ ನಾವು ಹೆಚ್ಚು ತಿಂದರೆ ಅದು ಸಕ್ಕರೆ ಕಾಯಿಲೆ ಹಾಗೂ
ಹಾರ್ಟ್ ಡಿಸೀಸ್ಗಳಿಗೂ ಕಾರಣ ಆಗುತ್ತೆ ಅಂತ ತಜ್ಞರು ಹೇಳ್ತಾರೆ. ಸಿಂಗಾಪುರ್ನ ಒಂದು ಸಂಸ್ಥೆ ಕೊಟ್ಟಂತ ವರದಿ ಪ್ರಕಾರ ಇಂಥ ಗ್ರೀಸ್ ಫುಡ್ಗಳನ್ನ ಹೆಚ್ಚು ಸೇವಿಸುವಂತ ಮಂದಿಗೆ ಟೈಪ್ 2 ಡಯಾಬಿಟಿಸ್ ಬರುವಂತ ಸಂಭವ ಸುಮಾರು 39% ನಷ್ಟಿದೆ ಅಂತ, ಹಾಗೂ ಕೊರೋನರಿ ಆರ್ಟರಿಯ ಸಮಸ್ಯೆ ತಲೆದೋರುವಂತ ಸಂಭವ ಸುಮಾರು 55% ನಷ್ಟಿದೆ ಅಂತ ಹೇಳಿದೆ. ಇನ್ನು ಮುಂದಿನದು ಓವರ್ ರೋಸ್ಟಿಂಗ್. ಇಲ್ಲಿ ರೋಸ್ಟಿಂಗ್ ಅಂದ್ರೆ ಆಹಾರವನ್ನ ಬೆಂಕಿಯಲ್ಲಿ ಬೇಯಿಸಿ ತಿನ್ನೋದು ಅಂತ ಅರ್ಥ. ಬೆಂದ ಹಾಗೂ ಬಿಸಿ ಇರುವಂತ ಆಹಾರವನ್ನ ಸೇವಿಸೋದು ಬೇಸಿಕಲಿ ಆರೋಗ್ಯಕರನೇ, ಆದರೂ ಕೂಡ ಅತಿಯಾಗಿ ರೋಸ್ಟ್ ಮಾಡೋದು ಅಷ್ಟು ಸಮಂಜಸ ಅಲ್ಲ. ರೆಸ್ಟೋರೆಂಟ್ಗಳಲ್ಲಿ ವಿಶೇಷವಾಗಿ ಮಾಂಸಾಹಾರದ ಖಾದ್ಯಗಳನ್ನ ಈ ರೀತಿ ಮೇಲಿಂದ ಮೇಲೆ ರೋಸ್ಟ್ ಮಾಡಿ ಸರ್ವ್ ಮಾಡಲಾಗುತ್ತೆ. ಇದು ನೋಡೋದಕ್ಕೆ ತಾಜಾ ಹಾಗೂ ರುಚಿಕರವಾಗಿ ಕಂಡ್ರೂ ಕೂಡ ಇಂಥವುಗಳನ್ನ ಹೆಚ್ಚು ತಿಂದರೆ ಅದು ಕ್ಯಾನ್ಸರ್ನಂತ ರೋಗಗಳಿಗೆ ದಾರಿ ಮಾಡಿಕೊಡುತ್ತೆ. ನಂತರ ಇವರ ಆಯಿಲ್ನ ಮರುಬಳಕೆ ಬಗ್ಗೆ ಹೇಳುವುದಾದರೆ, ಯಾವುದೇ ಒಂದು ಎಣ್ಣೆಯ ಬಳಕೆಗೆ ಅವಧಿಯ ಮಿತಿ ಇರುತ್ತೆ. ಅದರ ಅವಧಿ ಮುಗಿದ್ರೂ ಕೂಡ ಅದನ್ನೇ ಬೇರೆ ಬೇರೆ ಖಾದ್ಯಗಳಿಗೆ ತಯಾರು ಮಾಡಿ ಇವರು ಮರುಬಳಕೆಯನ್ನ ಮಾಡ್ತಾರೆ. ರಸ್ತೆ ಬದಿಯಲ್ಲೂ ಕೂಡ ನಾವು ಇದನ್ನ ಗಮನಿಸಬಹುದು. ಇದು ಇಂಥ ಫುಡ್ ವೆಂಡರ್ಗಳು ಸಾಮಾನ್ಯವಾಗಿ ಅನುಸರಿಸುವಂತ ಚಾಳಿನಿ. ಹೀಗೆ ಮಾಡಿದಾಗ ಎಣ್ಣೆ ಸತ್ವಹೀನವಾಗುತ್ತೆ, ಅದರಲ್ಲಿ ಇರುವಂತಹ ಪೋಷಕಾಂಶಗಳು ಕರಗಿ ಫ್ರೀ ರಾಡಿಕಲ್ಸ್ಗಳು ಅದರಲ್ಲಿ ಉತ್ಪತ್ತಿಯಾಗಿ ಇವು ಕೆಮಿಕಲ್ ಆಗಿ ತಿರುಗಿ ಆ ಒಂದು ಎಣ್ಣೆ ನಿರ್ಜೀವವಾಗಿ ವಿಷವಾಗಿ ಬದಲಾಗುತ್ತೆ. ಈ ಒಂದು ಹಂತವನ್ನು ತಲುಪಿದ ಈ ಒಂದು ಎಣ್ಣೆಯಲ್ಲಿ ಕ್ಯಾನ್ಸರ್ ಸೆಲ್ ಉತ್ಪಾದಿಸುವಂತಹ ಅಂಶಗಳಿದ್ದು ಇದು ಸೇವನೆಗೆ ಸರ್ವಾರ್ಥ ಮಾರಕ. ಸ್ಪಿಂಕ್ರಾಮ್ ಲೈಬ್ರರಿ ಹಾಗೂ FSSAI ಸಂಸ್ಥೆಗಳು 2019 March 3 ಈ ಬಗ್ಗೆ ಎಡಿಬಲ್ ಆಯಿಲ್ ಬಳಸುವಂತಹ ಎಲ್ಲಾ ರೆಸ್ಟೋರೆಂಟ್ಗಳು ಕೂಡ ನೋಟಿಸ್ ಅನ್ನು ತಲುಪಿಸಿ ಅವು ತಾವು ಬಳಸುವಂತಹ ಆಯಿಲ್ನ ಗುಣಮಟ್ಟದ ಬಗ್ಗೆ ಹಾಗೂ ಅದನ್ನ ಆಗಾಗ ಬದಲಿಸಿ ಬಳಸಬೇಕು ಎಂಬ ಮಾಹಿತಿ ನೀಡಬೇಕು ಅಂತ ಪ್ರಕಟಿಸಿತ್ತು. ಇದರ ನಂತರ ಇವರು ಬಳಸುವಂತಹ ಅತ್ಯಧಿಕ ಪ್ರಮಾಣದ ಮಸಾಲೆಯ ಪದಾರ್ಥಗಳ ಬಗ್ಗೆ ಹೇಳಬೇಕು. ಸಾಮಾನ್ಯವಾಗಿ ಭಾರತೀಯರಿಗೆ ಹೆಚ್ಚು ಮಸಾಲ ಭರಿತ ಹಾಗೂ ಮಸಾಲೆಯುಕ್ತ ಖಾದ್ಯಗಳು ಅಂದ್ರೆ ಎಲ್ಲಿಲ್ಲದ ಆಸಕ್ತಿ. ಈ ಹೋಟೆಲ್ಗಳು ಕೂಡ ಮಸಾಲೆಗಳನ್ನ ಹೆಚ್ಚಾಗಿನೆ ಹಾಕಿ ಅದರ ರುಚಿಯನ್ನ ಹೆಚ್ಚಿಸಿ ಜನರನ್ನ ತಮ್ಮ ಕಡೆಗೆ ಸೆಳೀತಾರೆ. ಆದ್ರೆ ಗಮನ ಇರಲಿ, ಇಂಥ ಮಸಾಲೆಯುಕ್ತ ಖಾದ್ಯಗಳನ್ನ ಹೆಚ್ಚು ತಿಂದ್ರೆ ಅದು ಕರುಳಲ್ಲಿ ಅಲ್ಸರ್ ಅನ್ನು ಉಂಟುಮಾಡುತ್ತೆ. ಖಾರದ ಸೇವನೆ ಹೆಚ್ಚಾದ್ರೆ ಅನ್ನನಾಳ ಅಥವಾ ನಮ್ಮ ಈಸೋಫೇಗಸ್ ಸೋಂಕಿಗೆ ಒಳಗಾಗುವಂತ ಸಂಭವ ಹೆಚ್ಚು. ಇವಲ್ಲದೆ ಈ ಮಸಾಲೆಗಳು ಅಲರ್ಜಿ, ಅಜೀರ್ಣ, ಗ್ಯಾಸ್, ವಾಮಿಟಿಂಗ್ ಮುಂತಾದ ಸಮಸ್ಯೆಗಳನ್ನು ಕೂಡ ತರ್ತವೆ. ಇನ್ನು ಇವರು ಹಾಕುವಂತ ಅತಿಯಾದ ಸಾಲ್ಟ್ ಕೂಡ ಹಾನಿಕರನೇ. ವೈದ್ಯರ ವರದಿ ಪ್ರಕಾರ ನಾವು ದಿನಕ್ಕೆ 2.3 ಗ್ರಾಂಗಳಿಗಿಂತಲೂ ಹೆಚ್ಚು ಉಪ್ಪನ್ನ ಸೇವಿಸಬಾರದು. ಆದರೆ ಹೋಟೆಲ್ಗಳಲ್ಲಿ ಇದನ್ನೇ ಒಂದು ಖಾದ್ಯದ ಪದಾರ್ಥದಂತೆ ಆಹಾರಕ್ಕೆ ಬೆರೆಸಲಾಗುತ್ತೆ. ಇದನ್ನು ಹೆಚ್ಚು ಸೇವಿಸಿದರೆ ಅದು ಹೈ ಬಿಪಿ ಹಾಗೂ ಹಾರ್ಟ್ ಡಿಸೀಸ್ಗಳಿಗೆ ನಮ್ಮನ್ನ ತಳ್ಳುತ್ತೆ. ಆದ್ದರಿಂದ ಹೆಚ್ಚು ಉಪ್ಪಿರುವಂತಹ ಆಹಾರದ ಸೇವನೆ ಮಾಡದೇ ಇರುವುದು ಅತ್ಯಂತ ಒಳ್ಳೆಯದು. ಇದಲ್ಲದೆ ಇವರು ಉಳಿದ ಆಹಾರವನ್ನು ಕೂಡ ಬಿಸಿ ಮಾಡಿ ಮರುಬಳಕೆ ಮಾಡ್ತಾರೆ. ಇದನ್ನು ನೀವು ಸುಲಭವಾಗಿನೇ ಪತ್ತೆ ಹಚ್ಚೋದಿಕ್ಕೆ ಸಾಧ್ಯ ಇದೆ. ನೀವು ಅಲ್ಲಿಂದ ಯಾವುದೇ ಆಹಾರವನ್ನು ಪಾರ್ಸಲ್ ತರಿಸಿದ್ರೆ ಆರಂಭದಲ್ಲಿ ಅದು ಹೊಗೆಯಾಡ್ತಿದ್ದು ತುಸು ತಣ್ಣಗಾದ ತಕ್ಷಣ ಹೆಚ್ಚಾಗಿ ಅದು ಆಯಿಲ್ ಅಂತೆ ಕಂಡುಬಂದ್ರೆ ಅದು ನಿಶ್ಚಿತವಾಗಿ ಉಳಿದು ಹೋದ ಆಹಾರ ಎಂಬುದು ಸ್ಪಷ್ಟ. ಎಷ್ಟೋ ಸಲ ಹೀಗಾಗಿರುತ್ತೆ. ಆದರೆ ಅದು ನಮ್ಮ ನಿಮ್ಮ ಗಮನಕ್ಕೆ ಬಂದಿರೋದಿಲ್ಲ ಅಷ್ಟೇ. ವೀಕ್ಷಕರೇ, ಈಗ ಹೇಳಿದಂಥ ಈ ಎಲ್ಲ ಅಂಶಗಳನ್ನು ಕೂಡ ನಮ್ಮಲ್ಲಿರುವಂಥ ಎಲ್ಲ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳು ಪಾಲಿಸ್ತಾರೆ ಅಂತಲ್ಲ, ಅವುಗಳಲ್ಲಿ ಕೆಲವು ಉನ್ನತ ಗುಣಮಟ್ಟದ ಸೇವೆ ನೀಡುತ್ತಿರುವಂಥ ಹೋಟೆಲ್ಗಳು ಕೂಡ ನಮ್ಮಲ್ಲಿ ಸಾಕಷ್ಟಿವೆ. ಆದರೆ ಲಾಭವೊಂದೇ ತಮ್ಮ ಮುಖ್ಯ ಗುರಿ, ತಿಂದವರ ಆರೋಗ್ಯ ಏನಾದರೂ ಆಗಲಿ ನಮಗೇನು ಎಂಬ ಮನೋಭಾವ ಇರುವಂಥ ಮಾಲೀಕರ ರೆಸ್ಟೋರೆಂಟ್ಗಳಿಂದ ಮಾತ್ರ ನೀವು ದೂರ ಇರೋದು ಕ್ಷೇಮ. ಗುಣಮಟ್ಟದ ಹೋಟೆಲ್ ಹತ್ತಿರದಲ್ಲಿದ್ದರೆ ಅಲ್ಲಿಯೇ ಹೋಗಿ ತಿನ್ನೋದೇನು ತಪ್ಪಿಲ್ಲ. ಹೋಗುವ ಸ್ಥಳದಲ್ಲೆಲ್ಲ ನಾವು ಸೇಫ್ಟಿಯನ್ನು ನಿರೀಕ್ಷೆ ಮಾಡೋದು ಕೂಡ ಕಷ್ಟನೇ. ಹೀಗಿದಾಗ ಯಾವತ್ತೂ ಒಮ್ಮೆ ಇಂಥ ಆಹಾರ ಸೇವನೆ ಮಾಡೋದು ಇಲ್ಲಿ ಹೆಚ್ಚು ಸೂಕ್ತ. ದಿನವೂ ಕೂಡ ಆಹಾರವನ್ನು ಹೊರಗಡೆ ತರಿಸಿ ತಿನ್ನೋರು ಹಾಗೂ ಸದಾ ಹೊರಗಡೆನೆ ತಿನ್ನೋರು ಇವತ್ತಿನ ತುಸು ಜಾಗೃತರಾಗಿದ್ರೆ ಒಳ್ಳೆಯದು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.